ಫ್ರೆಂಡ್ಸ್, ನಾವಿವತ್ತು ಹಾನರ್ ಬ್ಯಾಂಡ್ 5 ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ, ಹಾಗೆ ಬಾಕ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಫ್ರೆಂಡ್ಸ್, ಇದು ಆನರ್ ಬ್ಯಾಂಡ್ 5 ನ ಬಾಕ್ಸ್ ನೀವು ನೋಡ್ತಿರ್ಬೋದು. ಇದರ ಎಮ್ ಆರ್ ಪಿ ಏನಿದೆ ಅಂತ ನಾವು ನೋಡೋಣ. ಎಮ್ ಆರ್ ಪಿ ಇದರದು 2999 ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಇದು ನನಗೆ ಅಮೆಝಾನಲ್ಲಿ 2229 ರುಪೀಸ್ಗೆ ಸಿಕ್ಕಿದೆ. ಸೊ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ನಾನು ಇದರ ಸೀಲ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ. ನಾವು ಇದರ ಬಾಕ್ಸ್ನ ಓಪನ್ ಮಾಡಿದ್ರೆ ನಮಗೆ ಬಾಕ್ಸಲ್ಲಿ ಒಂದು ಬ್ಯಾಂಡ್, ಒಂದು ಚಾರ್ಜಿಂಗ್ ಡಕ್, ಹಾಗೆ ಚಾರ್ಜ್ ಮಾಡೋದಕ್ಕೆ ಬೇಕಾಗಿರುವಂಥ ಯು ಎಸ್ ಬಿ ಕೇಬಲ್ ಇದರಲ್ಲೇ ಕೊಟ್ಟಿರ್ತಾರೆ. ಇನ್ನು ಬಾಕ್ಸಲ್ಲಿ ಬೇರೆ ಏನಿದೆ ಅಂತ ನಾವು ನೋಡಿದ್ರೆ ನಮಗೆ ವಾರಂಟಿ ಕಾರ್ಡ್ ಇದರಲ್ಲೇ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಕ್ವಿಕ್ ಸ್ಟಾರ್ಟ್ ಗೈಡ್ನ ಕೂಡ ನಾವು ನೋಡ್ಬೋದು. ಎರಡರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಇದನ್ನು ನಾವು ಕೊಟ್ಟಿರ್ತಾರೆ. ನಿಮಗೆ ಟೈಮ್ ಇದ್ದರೆ ಇದನ್ನು ನೀವು ಓದ್ಕೋಬೋದು. ಸೊ ಇದರ ಅವಶ್ಯಕತೆ ನಮಗಿಲ್ಲ, ಇದನ್ನು ನಾವು ಸೈಡ್ ಇಟ್ಬಿಡೋಣ. ಇನ್ನು ಈ ಬಾಕ್ಸಲ್ಲಿ ಮೇನ್ ನಾವು ನೋಡ್ಬೋದು, ನಿಮಗೆ ಬ್ಯಾಂಡ್ ಈ ರೀತಿ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಇದನ್ನು ಚಾರ್ಜಿಂಗ್ ಡಕ್ ಅಂತಾರೆ. ಇದನ್ನು ಇದು ತುಂಬ ಕನ್ವೀನಿಯಂಟ್ ಆದಂಥದ್ದು ಅಂತ ಹೇಳ್ಬೋದು. ನೀವು ಎಮ್ ಐ ಬ್ಯಾಂಡ್ಸ್ನ ನೋಡಿರ್ಬೋದು, ಅದರಲ್ಲಿ ಈ ರೀತಿ ಇರೋದಿಲ್ಲ. ನೀವು ಅದನ್ನು ಓಪನ್ ಮಾಡಿ ನಿಮ್ಮ ಬ್ಯಾಂಡ್ನ ಇಲ್ಲಿ ಓಪನ್ ಮಾಡಿ ಯು ಎಸ್ ಬಿಗೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಬೇಕಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಆ ಒಂದು ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗೆ ಒಂದು ಅಟ್ಯಾಚ್ಮೆಂಟ್ನ ನಿಮಗೆ ಕೊಟ್ಟಿರೋದ್ರಿಂದ ಇದ್ರ ಮೂಲಕ ನಿಮ್ಮ ಒಂದು ಬ್ಯಾಂಡ್ನ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ಚಾರ್ಜ್ ಪಿನ್ಸ್ನ ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಮೈಕ್ರೋ ಯು ಎಸ್ ಬಿ ಪೋರ್ಟ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಸೊ ಹಾಗೆ ಇದರಲ್ಲಿ ನೋಡಿದ್ರೆ ಇಲ್ಲಿ ಎರಡು ಹೋಲ್ನ ನೀವು ನೋಡ್ತಿರ್ಬೋದು. ಈ ಒಂದು ಚಾರ್ಜಿಂಗ್ ಡಕ್ ಮಿಸ್ ಆಗಬಾರ್ದು ಅಂತಂದರೆ ನೀವು ಇದಕ್ಕೊಂದು ಟ್ಯಾಗ್ ಟ್ಯಾಗ್ನ ಆ್ಯಡ್ ಮಾಡಿ ನೀವು ಎಲ್ಲಿ ಬೇಕೋರು ಅಲ್ಲಿ ಇದನ್ನ ಹ್ಯಾಂಗ್ ಮಾಡ್ಕೋಬೋದು. ಈಸಿಯಾಗಿ ಇದು ನಿಮ್ಮ ಜೊತೆನಲ್ಲೇ ಇರುತ್ತೆ. ಅದಕ್ಕೋಸ್ಕರನೇ ಕನ್ವೀನಿಯಂಟ್ಗೋಸ್ಕರನೇ ಈ ಎರಡು ಹೋಲ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ತುಂಬ ಯೂಸ್ಫುಲ್ ಆದಂಥ ಮೆಟೀರಿಯಲ್. ಇನ್ನು ಇದು ಚಾರ್ಜಿಂಗ್ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ನ ಇದರಲ್ಲೇ ಕೊಟ್ಟಿರ್ತಾರೆ. ಸೊ ಇದರ ಅವಶ್ಯಕತೆ ನಮಗಿರಲ್ಲ. ಈಗ ನಾವು ಮೇನ್ ನೋಡಬೇಕಾಗಿರೋಂಥದ್ದು ನಮ್ಮ ಒಂದು ಬ್ಯಾಂಡ್ನ. ಇದರಲ್ಲಿ ಸುಮಾರು ಆಪ್ಷನ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಸ್ಟೆಪ್ಸ್ ಕೌಂಟ್ ಮಾಡೋದು. ಡೈಲಿ ನೀವು ಎಷ್ಟು ಸ್ಟೆಪ್ಸ್ ಓಡಾಡ್ತೀರ ಅನ್ನೋದನ್ನ ಇದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಡುತ್ತೆ. ನೆಕ್ಸ್ಟ್ ಒಂದು ಬಂದು ನಿಮಗೆ ಹಾರ್ಟ್ ರೇಟ್. ಹಾರ್ಟ್ ರೇಟ್ ಇದರಲ್ಲಿ ನಿಮ್ಮ ಹಾರ್ಟ್ ರೇಟ್ನ ಫೈಂಡ್ ಔಟ್ ಮಾಡಿದ್ದೆ. ಇದು ಟ್ರೂ ಹಾರ್ಟ್ ರೇಟ್ ಅಂತ ಹೇಳ್ತಾರೆ. ಇದರಲ್ಲಿ ಟ್ರೂ ಹಾರ್ಟ್ ರೇಟ್ ಅನ್ನೋ ಸೆನ್ಸರ್ನ ಯೂಸ್ ಮಾಡಿದ್ದಾರೆ. ಅದರಿಂದ ನಿಮಗೆ ಅಕ್ಯುರೇಟ್ ಆದಂಥ ಒಂದು ಹಾರ್ಟ್ ರೇಟ್ ಮತ್ತು ರೆಗ್ಯುಲರ್ ಹಾರ್ಟ್ ರೇಟ್ ಇದರಲ್ಲಿ ಸಿಗುತ್ತೆ. ಬ್ಲಡ್ಡಲ್ಲಿ ನಿಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು ಈ ಆಪ್ಷನ್ನಿಂದ. ಇನ್ನೊಂದು ಆಪ್ಷನ್, ನೀವು ಎಷ್ಟೋ ನಿದ್ದೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಇದು ಟ್ರ್ಯಾಕ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇದನ್ನು ನೋಡಬೇಕು ಅಂತಂದರೆ ನೀವು ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಸುಮಾರು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ಇನ್ ಡೆಪ್ತಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ವರ್ಕೌಟ್. ವರ್ಕೌಟ್ ನೀವು ನೋಡ್ತಿರ್ಬೋದು, ಇದರಲ್ಲಿ ನಿಮಗೆ ವರ್ಕೌಟಲ್ಲಿ ಸುಮಾರು ಆಪ್ಷನ್ಸು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಂಡೋರ್ ಮತ್ತು ಔಟ್ಡೋರ್ ಸುಮಾರು ಆಪ್ಷನ್ಸು, ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸು ನಿಮಗೆ ಇದರಲ್ಲಿದೆ. ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಂಡಲ್ಲಿ ನಿಮಗೆ 50 meters ವಾಟರ್ ರೆಸಿಸ್ಟೆನ್ಸ್ ಇರೋದ್ರಿಂದ ನೀವು ಇದನ್ನು ನೀರಲ್ಲಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಸೊ ಹೀಗೆ ನೋಡ್ತಾ ಹೋದರೆ ಸುಮಾರು ಆಪ್ಷನ್ಸು ನಿಮಗೆ ಸಿಗುತ್ತೆ. ಹಾಗೆ ನಾವು ಬ್ಯಾಕ್ ಬಂದರೆ ನೆಕ್ಸ್ಟು ಸೆಟ್ಟಿಂಗ್ಸ್. ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ಟೈಮರ್ ಸಿಗುತ್ತೆ, ಸ್ಟಾಪ್ ವಾಚ್ ಸಿಗುತ್ತೆ, ಹಾಗೆ ಫೇಸಸ್ ಸಿಗುತ್ತೆ, ಫೈಂಡ್ ಮೈ ಫೋನ್, ಬ್ರೈಟ್ನೆಸ್, ಸ್ಕ್ರೀನ್ ಆನ್, ಬ್ಯಾಟ್ರಿ ಮತ್ತು ಸಿಸ್ಟಮ್. ಹೀಗೆ ಯೂಸ್ಫುಲ್ ಆದಂಥ ಎಲ್ಲ ಒಂದು ಸೆಟ್ಟಿಂಗ್ಸ್ನ ನೀವು ಇದರಲ್ಲಿ ನೋಡ್ಬೋದು. ಈ ಸೆಟ್ಟಿಂಗ್ಸಲ್ಲಿ ಮೇನ್ ಯೂಸ್ಫುಲ್ ಆದಂಥ ಒಂದು ಆಪ್ಷನ್ ಏನು ಅಂತಂದರೆ ಫೈಂಡ್ ಫೋನ್ ಅಂತ ಇದೆ. ಇದ್ರ ಬಗ್ಗೆ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇನ್ನು ಬ್ಯಾಕ್ ಬಂತಂದರೆ ನಮಗೆ ಮೆಸೇಜಸ್ ಸಿಗುತ್ತೆ. ನಾವು ಮೆಸೇಜಸ್ನ ಕ್ಲಿಕ್ ಮಾಡಿದ್ರೆ ನಮಗೆ ಬಂದಿರೋಂಥ ಲೇಟೆಸ್ಟ್ ನೋಟಿಫಿಕೇಷನ್ಸ್ ಎಲ್ಲನೂ ಇದರಲ್ಲಿ ನಾವು ಓದ್ಬೋದು. ಹಾಗೆ ಇದರಲ್ಲಿ ಸುಮಾರು ನಿಮ್ಮ ವಾಟ್ಸಪ್ ಆಗಲಿ ಅಥವಾ ನಾರ್ಮಲ್ ಮೆಸೇಜಸ್ ಆಗಲಿ ಎರಡೂ ನೀವು ಇದರಲ್ಲಿ ಓದ್ಬೋದು. ಇದರಲ್ಲಿ ಮೆಸೇಜಸ್ ಅಷ್ಟೇ ಅಲ್ಲ, ಕಾಲ್ ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬಟ್ ನೀವು ಕಾಲ್ನ ರಿಸೀವ್ ಮಾಡೋದಕ್ಕಾಗಲ್ಲ, ಜಸ್ಟ್ ನೀವು ಆ ಕಾಲ್ನ ನೋಡ್ಬೋದು, ಹಾಗೆ ಡಿಸ್ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಆ್ಯಂಡ್ ಲಾಸ್ಟ್ ಆಪ್ಷನ್ ಯಾವುದು ಅಂತಂದರೆ ಮ್ಯೂಸಿಕ್ ಪ್ಲೇಯರ್ನ ಕಂಟ್ರೋಲ್ ಮಾಡೋಂಥ ಒಂದು ಆಪ್ಷನ್. ಇದರಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ನ ಮ್ಯೂಸಿಕ್ ಪ್ಲೇಯರ್ನ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಸಾಂಗ್ನ ಪ್ಲೇ ಮಾಡ್ಬೋದು, ಹಾಗೆ ಪಾಸ್ ಮಾಡ್ಬೋದು, ಫಾರ್ವರ್ಡ್ ಮಾಡ್ಬೋದು, ಬ್ಯಾಕ್ವರ್ಡ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಫೋನ್ನ ವಾಲ್ಯೂಮ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕೂಡ ಇದರಲ್ಲಿ ನೀವು ಮಾಡ್ಬೋದು. ತುಂಬ ಯೂಸ್ಫುಲ್ ಆದಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು.
ಸೊ ಇದೇ ಫ್ರೆಂಡ್ಸು ಈ ಆನರ್ ಬ್ಯಾಂಡ್ ಫೈವ್ನ ಮೇನ್ ಆಪ್ಷನ್ಸ್ ಅಂತ ಹೇಳ್ಬೋದು. ಈ ಎಲ್ಲ ಆಪ್ಷನ್ಸ್ನ ಇನ್ ಡೀಟೇಲಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಒಂದೇ ವೀಡಿಯೋದಲ್ಲಿ ಇಷ್ಟೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಒಂದು ಎಲ್ಲ ಆಪ್ಷನ್ಸ್ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ನೀವು ಇನ್ನೊಂದ್ಸರಿ ಕ್ವಿಕ್ಕಾಗಿ ಇದರ ಒಂದು ಆಪ್ಷನ್ಸ್ನ ನೋಡಿ. ಇದು ಸ್ಟಾರ್ಟಿಂಗ್ ಮೆನು, ಹಾಗೆ ನೀವು ಫಸ್ಟ್ ಒನ್ ಬಂದು ಸ್ಟೆಪ್ಸ್ ಕೌಂಟ್ ಮಾಡೋದು, ಸೆಕೆಂಡ್ ಒನ್ ಹಾರ್ಟ್ ರೇಟ್, ಥರ್ಡ್ ಒನ್ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡೋದು, ಹಾಗೆ ಸ್ಲೀಪ್ನ ಟ್ರ್ಯಾಕ್ ಮಾಡೋದು, ವರ್ಕೌಟ್ ಬಗ್ಗೆ ವರ್ಕೌಟ್ ಟ್ರ್ಯಾಕರ್ ಸೆಟ್ಟಿಂಗ್ಸ್, ನೆಕ್ಸ್ಟು ಮೆಸೇಜಸ್, ಅದಾದಮೇಲೆ ಫೈನಲ್ಲಾಗಿ ಮ್ಯೂಸಿಕ್ ಪ್ಲೇಯರ್ ಕಂಟ್ರೋಲ್ ಮಾಡೋಂಥ ಒಂದು ಆಪ್ಷನ್. ಸೊ ಇದೇ ಫ್ರೆಂಡ್ಸು ಈ ಓನರಲ್ಲಿರೋಂಥ ಮೇನ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಇನ್ನೊಂದು ಆಪ್ಷನ್ ಏನು ಅಂತಂದರೆ, ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಬ್ಲೂತೂತ್ ಕನೆಕ್ಟ್ ಆಗಿದೆಯಾ ಇಲ್ವಾ, ಅಥವಾ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟು, ಜೊತೆಗೆ ಮೆಸೇಜಸ್ ಏನಾದರೂ ಬಂದಿದೆಯಾ, ಇಲ್ಲ ನಿಮ್ಮ ಒಂದು ಟೆಂಪ್ರೇಚರ್ ಎಷ್ಟಿದೆ, ಇನ್ನು ಟೆಂಪ್ರೇಚರ್ ಎಷ್ಟಿದೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರುತ್ತೆ. ಬಟ್ ಟೆಂಪ್ರೇಚರ್ದು ಮಾಹಿತಿ ಇಲ್ಲಿ ಯಾಕೆ ಬಂದಿಲ್ಲ ಅಂತಂದರೆ, ಈ ಒಂದು ಬ್ಯಾಂಡ್ನ ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡಿ ಇಂಟರ್ನೆಟ್ ಆನ್, ಆಟೋಮೆಟಿಕ್ಕಾಗಿ ಇಲ್ಲಿ ಟೆಂಪ್ರೇಚರ್ ನಿಮಗೆ ಕಾಣುತ್ತೆ. ಸೊ ನಾನು ನಿಮ್ಗೊಂದು ಆಪ್ಷನ್ ಬಗ್ಗೆ ಹೇಳಿದೆ, ಅದು ಏನು ಅಂತಂದರೆ ಸೆಟ್ಟಿಂಗ್ಸಲ್ಲಿ ಹೋದರೆ ಫೈಂಡ್ ಮೈ ಫೋನ್, ಇದರಲ್ಲಿ ಇನ್ನೊಂದು ಒಳ್ಳೆ ಆಪ್ಷನ್ ಇದೆ, ಅದು ಏನಂತಂದರೆ ಫೈಂಡ್ ಮೈ ಫೋನ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಅದಕ್ಕೆ ನಮ್ಮ ಫೋನ್ನ ತಗೊಳ್ಳೋಣ. ಸೊ ಈಗ ನಾವು ಮಾಡಬೇಕಾಗಿರೋದು ಕೆಲಸ ಏನು ಅಂತಂದರೆ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ ಹೋಗಿದಾದ್ಮೇಲೆ ಫೈಂಡ್ ಮೈ ಫೋನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ನೋಡಿದ್ರಲ್ಲ, ನಿಮ್ಮ ಫೋನ್ ಬ್ಯಾಕ್ಲೈಟ್ ಕೂಡ ಆನ್ ಆಗ್ದಿರಾ, ನಿಮ್ಮ ಫೋನು ಆಟೋಮ್ಯಾಟಿಕ್ಕಾಗಿ ಸೌಂಡ್ ಮಾಡೋಕ್ಕೆ ಬರುತ್ತೆ ಐ ಆಮ್ ಹಿಯರ್ ಅಂತ. ನೀವು ಈಸಿಯಾಗಿ ನಿಮ್ಮ ಫೋನ್ನ ಫೈಂಡ್ ಔಟ್ ಕೂಡ ಮಾಡ್ಬೋದು. ಮರೆತೋಗಿ ನಿಮ್ಮ ಫೋನ್ ಎಲ್ಲರೂ ಇಟ್ಟಿದ್ರೆ ಇದೊಂದು ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಆನರ್ ಬ್ಯಾಂಡ್ ಫೈವ್ನ ಅನ್ಬಾಕ್ಸಿಂಗ್, ಹಾಗೆ ಬಾಕ್ಸಲ್ಲಿ ಏನೇನಿದೆ ಅಂತ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.